ಗುಡ್ ಮಾರ್ನಿಂಗ್ ಆರ್ ಪಿ ಎನ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿಯ ವ್ಲಾಗ್ ಅಂತ ಹೇಳ್ಬೋದು, ಟಿಫನ್ ವ್ಲಾಗ್ ಹೇಳ್ಬೋದು, ಬ್ರೇಕ್ಫಾಸ್ಟ್ ವ್ಲಾಗ್ ಹೇಳ್ಬೋದು. ಅಂದರೆ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತೇನಿಲ್ಲ, ಸಿಂಪಲ್ ಇಡ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಆದರೆ ಸಾಂಬಾರ್ ಮಾತ್ರ ಹೋಟೆಲ್ ಸ್ಟೈಲ್ ಸಾಂಬಾರ್ ಅಂತ ಹೇಳ್ಬೋದು. ನಾವು ಹೋಟೆಲ್ಗೆ ಹೋದಾಗ ಸೇಮ್ ಇದೇ ರೀತಿ ಸಾಂಬಾರನ್ನ ಮಾಡ್ತಾರೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲಿ ನಾವು ಸಾಂಬಾರನ್ನ ಹೇಗೆ ಮಾಡ್ತೀವಿ ಅದಕ್ಕಿಂತ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಬೇರೆ ರೀತಿ ಮಾಡ್ತಾ ಇದ್ದೀನಿ. ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಬನ್ನಿ, ಮನೆ ಕ್ಲೀನ್ ಆಯಿತು, ಈಗ ಇಡ್ಲಿ ಸಾಂಬಾರು ಮಾಡೋಣ. ಇಡ್ಲಿ ಪಾತ್ರೆನ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಡ್ಲಿ ತಟ್ಟೆಗೆ ಆಲ್ರೆಡಿ ಎಣ್ಣೆ ಹಚ್ಚಿಟ್ಟಿದ್ದೆ, ಈಗ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆನ ರುಬ್ಬೇಕಾದರೆ ಸ್ವಲ್ಪ ಅವಲಕ್ಕಿನ ಹಾಕಿ ರುಬ್ಬಿದರೆ ಇಡ್ಲಿ ಸ್ಮೂತ್ ಆಗುತ್ತೆ, ಸ್ಪಾಂಜ್ ಥರ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಬೇಳೆನ ಬೇಯಿಸಿ ಇಟ್ಟಿದ್ದೀನಿ, ಅದಕ್ಕೆ ಬಟಾಟೆ, ಟೊಮೆಟೊ, ಆಮೇಲೆ ಈರುಳ್ಳಿನ ಹಾಕಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಇಡ್ಲಿ ಸಾಂಬಾರು ಮಾತ್ರ. ನೀವು ಇದನ್ನು ಟ್ರೈ ಮಾಡಿ ನನಗೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ಬಂದಿದೆ ಅಂತ. ಅಷ್ಟು ಚೆನ್ನಾಗಿರುತ್ತೆ, ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಇಡ್ಲಿ ಸಾಂಬಾರು ಅಂತ ಹೇಳ್ಬೋದು. ಇದು ಬೇಯೋದಕ್ಕೆ ಇಟ್ಟಿದ್ದೀನಿ, ಅದು ಆರಾಮಾಗಿ ಬೇಯಲಿ. ಇಲ್ಲಿ ಯೂಶ್ವಲಿ ಸಾಂಬಾರಿಗೆ ಏನು ಮಾಡ್ತೀವಿ ಅಂದರೆ ಕಾಯಿ, ಆಮೇಲೆ ಒಣಮೆಣಸನ್ನು ಕೂಡ ಫ್ರೈ ಮಾಡ್ತೀವಿ. ಇಲ್ಲಿ ನಾನು ಕಾಯಿ ಮತ್ತು ಮೆಣಸನ್ನು ಫ್ರೈ ಮಾಡ್ತಾ ಇಲ್ಲ, ಅದನ್ನು ಹಾಗೆಯೇ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ, ಹಿಂಗೆ ಹಾಕಿದ್ದೀನಿ. ಅದಕ್ಕೆ 2 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಸ್ಪೈಸಸ್ನ ಹಾಕಿ. ನಾನಿಲ್ಲಿ 2 ಚಮಚ ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ. ಅದಕ್ಕೆ 1¼ ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ 1¼ ಚಮಚದಷ್ಟು ಉದ್ದಿನ ಬೇಳೆ ಅಥವಾ 1 ಚಮಚದಷ್ಟು ಉದ್ದಿನ ಬೇಳೆನ ಹಾಕಿ ಫ್ರೈ ಮಾಡಬೇಕು. ಇಲ್ಲಿ ನಾವು ಸಾಂಬಾರು ಮಾಡಬೇಕಾದ್ರೆ ಕರಿಬೇವು ಕೂಡ ಫ್ರೈ ಮಾಡ್ತೀವಿ, ಇಲ್ಲಿ ಕರಿಬೇವು ಫ್ರೈ ಮಾಡ್ತಾ ಇಲ್ಲ. ಬರೀ ಇಷ್ಟನ್ನೇ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡೋದು. ಹೇಗೆ ಬರುತ್ತೆ ಟೇಸ್ಟ್ ಅಂತ ನೀವು ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಅದು ಕೂಡ ಲೈಟಾಗಿ ಫ್ರೈ ಮಾಡಬೇಕು, ಹೆಚ್ಚು ಫ್ರೈ ಮಾಡಬಾರ್ದು. ಈಗ ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಾಯಿ ತುರಿ, ಆಮೇಲೆ ಹುಣಸೆ ಹಣ್ಣ ಹಾಕಿ ಸ್ವಲ್ಪ ಮಸಾಲೆನ ರುಬ್ಕೊಳ್ತೀನಿ. ನೀವು ಅಂದ್ಕೊಳ್ಬೋದು ಮೆಣಸು ಫ್ರೈ ಮಾಡದೆ ಹಾಕಿದರೆ ಹಸಿ ವಾಸನೆ ಬರೋದಿಲ್ವ ಅಂತ. ಇಲ್ಲ, ಹಾಗೇನು ಬರೋದಿಲ್ಲ, ಹೀಗೆ ಮಾಡಿದ್ರೇ ಸಾಂಬಾರು ಅಷ್ಟು ಚೆನ್ನಾಗಿ ಬರೋದು. ಅದಕ್ಕೀಗ ಫ್ರೈ ಮಾಡಿಕೊಂಡಿರೋ ಎಲ್ಲ ಸ್ಪೈಸಸ್ನ ಹಾಕ್ತಾ ಇದ್ದೀನಿ. ಹಾಕಿ ತರಿ ತರಿಯಾಗಿ ರುಬ್ಬಬೇಕು. ಸಾಂಬಾರು ಮಾಡಬೇಕಾದ್ರೆ ಅಥವಾ ರಸಂ ಮಾಡಬೇಕಾದ್ರೆ ಮಸಾಲೆನ ನುಣ್ಣಗೆ ರುಬ್ಬಾರ್ದು, ತರಿ ತರಿಯಾಗಿ ರುಬ್ಬಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಆಗ್ಬೋದು, ರಸಂ ಆಗ್ಬೋದು. ಈಗ ಮಸಾಲೆ ರೆಡಿಯಾಗಿದೆ, ಹಾಗೆಯೇ ಬೇಳೆ ಮತ್ತು ತರಕಾರಿ ಕೂಡ ಬೆಂದಿದೆ. ಈಗ ಅದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ. ನಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ನಾನು ಹೆಚ್ಚು ದಪ್ಪ ಮಾಡ್ತಾ ಇಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ಸಾಂಬಾರು. ಈಗ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. 1 ಚಮಚ ಸಕ್ಕರೆನ ಹಾಕ್ತೀನಿ. ಸಕ್ಕರೆ ಹಾಕೋದ್ರಿಂದ ಸಾಂಬಾರು ಸ್ವೀಟ್ ಅಂತೂ ಬರೋದೇ ಇಲ್ಲ. ಸ್ವೀಟ್ ಬರುತ್ತೆ ಅಂತ ನೀವು ಸಕ್ಕರೆನ ಸ್ಕಿಪ್ ಮಾಡಬೇಡಿ. ಟೇಸ್ಟ್ ಕೊಡೋದಕ್ಕೋಸ್ಕರ ಸಕ್ಕರೆನ ಹಾಕೋದು, ಇದು ಟಿಪ್ ಅಂತ ಹೇಳ್ಬೋದು. ಕೆಲವೊಂದು ಐಟಮ್ಗೆ ನಾವು ಸ್ವಲ್ಪ ಸಕ್ಕರೆನ ಹಾಕೋದ್ರಿಂದ ಟೇಸ್ಟ್ ಬೇರೆ ರೀತಿಯೇ ಬರುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹಾಗೆಯೇ ಇದಕ್ಕೂ ಕೂಡ 1 ಚಮಚ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವೀಟ್ ಬರೋದಿಲ್ಲ. ಅದಕ್ಕೀಗ ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹೀಗೆ ಕುದಿಬೇಕಾದ್ರೇ ಹಾಕಬೇಕು. ಕರಿಬೇವು ಫ್ರೈ ಮಾಡಬೇಕಾದ್ರೆ ಹಾಕಬೇಡಿ, ಹೀಗೆ ಕುದಿಬೇಕಾದರೆ ಕರಿಬೇವು ಹಾಕಬೇಕು. ಈಗ ಸಾಂಬಾರು ರೆಡಿಯಾಗಿದೆ. ಒಗ್ಗರಣೆ ಹಾಕುವ ಅವಶ್ಯಕತೆ ಇಲ್ಲ, ನಾನು ಒಗ್ಗರಣೆ ಹಾಕ್ತಾ ಇಲ್ಲ. ನಿಮಗೆ ಬೇಕಾದರೆ ಹಾಕ್ಬೋದು, ನಾನು ಒಗ್ಗರಣೆನ ಹಾಕ್ತಾ ಇಲ್ಲ. ಈಗ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಬೇಕಾದ್ರೆ ಇದೇ ರೀತಿಯಾಗಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿದರೆ ಸೇಮ್ ಹೋಟೆಲ್ ಸ್ಟೈಲ್ ಸಾಂಬಾರು ಮನೆಯಲ್ಲೇ ಸಾಂಬಾರನ್ನ ಮನೆಯಲ್ಲೇ ರೆಡಿ ಮಾಡ್ಬೋದು. ಈಗ ಇಡ್ಲಿ ಕೂಡ ಬೆಂದಿದೆ,
ನೋಡಿ, ಇಡ್ಲಿ ಸಾಂಬಾರು ನೀವೇ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ. ಹೋಟ್ಲಲ್ಲಿ ಇದೇ ರೀತಿಯಾಗಿ ಕಾಣಿಸುತ್ತೆ ಅಲ್ವಾ? ಸೊ ಟೇಸ್ಟ್ ಕೂಡ ಅದೇ ರೀತಿಯಾಗಿ ಬಂದಿದೆ. ಇವತ್ತಿನ ಈ ಇಡ್ಲಿ ಸಾಂಬಾರು ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಬಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.